ನಮಸ್ತೆ ಗಳೇರೇ ಬನ್ನಿ ಇವತ್ತು ಒಂದು ವಿಶೇಷ ವಿಚಾರವನ್ನು ನಿಮ್ಮಲ್ಲಿ ಹಂಚಿಕೊಳ್ಳಬೇಕಾಗಿದೆ ಆರೋಗ್ಯದಿಂದ ವಾಸಿಯಾಗಲು ಔಷಧಿ ಬೇಕು ಔಷಧಿಗಿಂತ ಔಷಧಿಗಿಂತ ಶ್ರೇಷ್ಠವಾದದ್ದು ಕೆಲವು ಲಕ್ಷಣಗಳು ಬೇಕು ಅದನ್ನೇ ಮಹಾತ್ಮ ಗಾಂಧಿಯವರು ತನ್ನ ಜೀವನದ ಅಡಿಪಾಯ ಮಾಡಿಕೊಟ್ರು ಮಾಡಿಕೊಂಡ್ರು ಕೂಡ ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ದಾನಂ ಧಮಶ್ಚಯ್ನಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ ಅಂತ ಇವೆಲ್ಲ ಒಬ್ಬ ವ್ಯಕ್ತಿ ಆರೋಗ್ಯವಂತನಾಗಿರಲು ಕಡಿವಾಣಗಳು ಸುಭದ್ರ ಕೋಟೆ ಇದ್ದ ಹಾಗೆ ಮಹಾತ್ಮ ಗಾಂಧಿಯವರು ಇದು ಒನ್ ಆ್ಯಂಡ್ ಹಾಫ್ ಪರ್ಸೆಂಟ್ ಕೊರೋನಾ ಡೆತ್ ರೇಟು ಆವಾಗ ಥರ್ಟಿ ಪರ್ಸೆಂಟ್ಗಿಂತ ಹೆಚ್ಚು ಡೆತ್ ರೇಟ್ ಇರುವಾಗ ಕೊಲರಾಮಾರಿಯನ್ನು ಪ್ಲೇಗನ್ನು ತಡೆಗಟ್ಟಲು ಸಾಂಕ್ರಾಮಿಕ ರೋಗ ಫೀಲ್ಡ್ಗಿಳಿದ್ಬಿಟ್ರು ಫೀಲ್ಡ್ಗಿಳಿದ್ರು ಯಾವ ರೀತಿ ಯಾವುದೇ ರೀತಿಯ ವ್ಯಾಕ್ಸಿನೇಷನ್ ಇಲ್ಲದೆ ಯಾವುದೇ ರೀತಿಯ ಸುಭದ್ರತೆ ಇಲ್ಲದೆ ಇಳಿದ್ರು ಆದರೂ ಅವರಿಗೆ ಒಂದು ದಿವಸ ಕೂಡ ಕೊಲೋರ ಬರಲಿಲ್ಲ ಒಂದು ದಿವಸ ಕೂಡ ಪ್ಲೇಗ್ ಬರಲಿಲ್ಲ ಯಾವ ವೈದ್ಯರು ಕೂಡ ಹೆದರ್ತಾಯಿದ್ರು ಪೇಷಂಟ್ಸ್ನ ಆಸ್ಪತ್ರೆಯೊಳಗೆ ತಗೊಳೋಕ್ಕೆ ಎಲ್ಲ ಬೀದಿಯಲ್ಲಿ ಬಂಡೆಗಳ ಮೇಲೆ ಮನೆಯವರೇ ಬಿಸಾಕ್ತಾ ಇದ್ದರು ಸಾವಿಗೆ ಮುನ್ನವೇ ಅಂಥವರ ಶುಶ್ರೂಷೆ ಹೇಳಿದರು ಮಹಾತ್ಮ ಗಾಂಧಿ ಯಾಕೆ ಭಯ ಬಿಟ್ಟವನಿಗೆ ವ್ಯಾಧಿ ಬರುವುದಿಲ್ಲವಂತೆ ಅವರು ಹೇಳಿದ್ದಿದ್ದೊಂದೇ ಮೊನ್ನೆ ತಾನೇ ಒಂದು ಲೈವಲ್ಲಿ ಹತ್ರ ಹೇಳಿದ್ದ ನಮ್ಮ ತಾತ ಕೂಡ ಕೊಲೋರ ಟೈಮಲ್ಲಿ ನಮ್ಮೂರು ಪಾತ್ಪಾಳ್ಯದಿಂದ ಬಂಡೀಲಿ ಹಾಕ್ಕೊಂಡು ಪೇಶಂಟ್ಸ್ನ ವಿಕ್ಟೋರಿಯಾಗೆ ಹೋಗ್ತಾರೆ ಅಲ್ಲಿ ಜಾಗ ಇಲ್ಲ ಅಂತ ಗವಿಗಂಗಾಧರೇಶ್ನ ಗಂಗಾಧರೇಶ್ನ ಹಿಂಪಡೆ ಹಿಂಭಾಗದಲ್ಲಿ ಒಂದು ಬಂಡೆ ಇದೆ ಆ ಬಂಡೆ ಮೇಲೆ ಮಲಗಿಸ್ಕೊಂಡಿರ್ತಾರಂತೆ ಯಾಕೆ ತಾತ ನಿನಗೆ ಬರಲಿಲ್ಲ ಅಂದರೆ ಭಯ ಬಿದ್ದರೆ ಬರುತ್ತೋ ಎಲ್ಲ ರೋಗಗಳು ಅಂತಿದ್ರು ಅಭಯ ಇರಬೇಕು ಇದು ಭಗವದ್ಗೀತೆಯ ಹದಿನಾರನೇ ಅಧ್ಯಾಯದ ದೈವಾಸುರ ಸಂಪದ್ ವಿಭಾಗ ಯೋಗದ ಮೊದಲನೆಯ ಶ್ಲೋಕ ಕಣ್ರಿ ಮಹಾತ್ಮ ಗಾಂಧಿಯವರು ಭಗವದ್ಗೀತೆಯ ಏಳ್ನೂರು ಶ್ಲೋಕಗಳು ಹದಿನೆಂಟು ಅಧ್ಯಾಯಗಳನ್ನು ಬೈಹಾರ್ಟ್ ಮಾಡಿದ್ದೆಲ್ಲಿ ಗೊತ್ತಾ ದೇವರ ಮನೆಯಲ್ಲ ಬಾತ್ರೂಮಲ್ಲಿ ಸ್ನಾನ ಮಾಡುವಾಗ ಮಹಾತ್ಮ ಗಾಂಧಿಯವರಿಗೆ ಆಫ್ರಿಕಾದಲ್ಲಿ ಒಂದು ಅಭ್ಯಾಸ ಇರುತ್ತೆ ಬ್ರಷ್ ಮಾಡೋದಕ್ಕೆ ಹದಿನೈದು ನಿಮಿಷ ಸ್ನಾನ ಮಾಡೋದಕ್ಕೆ ಐದು ನಿಮಿಷ ಆ ಹದಿನೈದು ನಿಮಿಷ ಕನ್ನಡಿ ಮುಂದೆ ಬ್ರಷ್ ಮಾಡುವಾಗ ಕನ್ನಡಿ ಪಕ್ಕದಲ್ಲಿ ಒಂದು ಶ್ಲೋಕ ಅಂಟಿಸಿಡೋರು ಆ ಶ್ಲೋಕನ ಬಯಾಟ್ ಮಾಡ್ತಾ 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 ಬ್ರಷ್ ಮಾಡ್ತಿದ್ರಂತೆ ಆತ್ಮಕಥೆಯಲ್ಲಿ ಬರುತ್ತೆ ಹಾಗೆ ಅವರಿಗೆ ಆ ಹದಿನೈದು ನಿಮಿಷ ಬ್ರಷ್ ಮಾಡಿದ್ದಕ್ಕೂ ಏನೋ ಗೊತ್ತಿಲ್ಲ ಮೂವತ್ತೆರಡು ಹಲ್ಲಿನಲ್ಲಿ ಒಂದು ಹಲ್ಲು ಇರಲಿಲ್ಲ ಆ ಕಾಲದಲ್ಲಿ ಆ ಫೀಲಿಂಗ್ ಇರಬೇಕಾಗಿತ್ತೇನು ಇತ್ತೇನೋ ಗೊತ್ತಿಲ್ಲ ಇಷ್ಟೊತ್ತು ಬ್ರಷ್ ಮಾಡಬೇಕು ಅಂತ ಆವಾಗಲೂ ಡೆಂಟಿಸ್ಟ್ಗಳು ತಲೆ ಕೆಡಿಸಿರ್ಬೇಕು ಯಾರಿಗಾದರೂ ಆ್ಯಕ್ಚುಲಿ ಬ್ರಷ್ಶು ಸುಮ್ಮನೆ ಸುಮ್ಮನೆ ಒಂದು ಸಲ ಹಾಗೆ ಕ್ಲೀನ್ ಮಾಡ್ಕೋಬೇಕಷ್ಟೆ ಸುಮ್ಮನೆ ಉಜ್ಜಿತಾ ಹೋಗಬಾರ್ದು ಹೊಸಡುಗಳು ಗಿವ್ ಅಪ್ ಮಾಡಿಬಿಡುತ್ತೆ ಅದೇನೇ ಇರಲಿ ಆಗ ಕಲಿತ ಶ್ಲೋಕಗಳು ಅವರ ತಲೆಯ ಮೇಲೆ ಕೂತ್ಕೊಂಡ್ಬಿಟ್ಟು ಅಹಿಂಸಾ ಸತ್ಯ ಸತ್ಯಮಕ್ರೋಧ ತ್ಯಾಗ ಶಾಂತಿರಪೈಶುನಂ ದಯಾಭೂತೇ ಶ್ವಲೋಲುಪ್ತಂ ಆರ್ಧವಂ ಹ್ರೀರ ಚಾಪಲಂ ಅಂತ ಅಹಿಂಸೆ ಅವರು ಬಳಸಿದ್ದು ಸತ್ಯ ಅಭಯ ಅಕ್ರೋಧ ಸತ್ಯಾಗ್ರಹ ಇವೆಲ್ಲ ಅಲ್ಲಿಂದ ತೆಗೆದ ಭಗವದ್ಗೀತೆಯ ಒಂದು ಸಾಲುಗಳು ಭಗವದ್ಗೀತೆಯನ್ನು ಬಳಸಿ ಯಾರ್ಯಾರು ಬಂದಿದ್ದಾರೋ ಅವರೆಲ್ಲ ತುಂಬ ಶ್ರೇಷ್ಠರಾಗಿಬಿಟ್ರು बुद्ध शरण विच्छया अरे वीतराग भयक्रोध स्थित दीर्मुनि रुच्यते ध्यायतो विषयान् पुंसः संगस्थेषु उपचायते संगात समझायते काम काम क्रोधो विजायते क्रोधा बहुत समूह सम्मोहात् स्मृति विभ्रमा स्मृतिभ्रंशा बुद्धिनाशो बुद्धिनाशा प्रणश्यति ಈ ಎರಡು ಶ್ಲೋಕಗಳನ್ನು ಗೌತಮ ಬುದ್ಧರು ಸಿದ್ಧ ಮಾಡ್ಕೊಳಕ್ಕೆ ನಲವತ್ತು ವರ್ಷ ತಪಸ್ ಮಾಡ್ತಾರೆ ಗೀತೆಯನ್ನು ಯಾರು ಯಾರು ಸಾಧಿಸೋಕೆ ಹೋದರೂ ಅವ್ರನ್ನೆಲ್ಲ ಬುದ್ಧರು ಅಂತಿದ್ದರು ಹಾಗೆ ಬಂದ ನಲವತ್ತು ಬುದ್ಧರಲ್ಲಿ ನಲವತ್ತನೇ ಬುದ್ಧ ನಮ್ಮ ಗೌತಮ ಬುದ್ಧರು ಯಾರೂ ಸಾಧಿಸೋಕ್ಕಾಗಿರಲಿಲ್ಲ ಇವರು ಸಾಧಿಸಿ ತೋರಿಸಿದ್ರು ಇರಲಿ ಇವತ್ತಿನ ಟಾಪಿಕ್ ಏನು ಜೀಜಾ ಮಾತೆ ಒಬ್ಬರೇ ಒಬ್ಬರು ಜೀಜಾಮಾತೆ ಇದ್ದಿದ್ದಕ್ಕೆ ಇವತ್ತು ನಮ್ಮ ದೇಶ ಇಷ್ಟು ಚೆನ್ನಾಗಿದೆ ಒಬ್ಬರೇ ಒಬ್ಬರು ಸಂಗೊಳ್ಳಿ ರಾಯಣ್ಣನ ತಾಯಿ ಇದ್ದಿದ್ದಕ್ಕೆ ನಮ್ಮ ದೇಶ ಇವತ್ತು ಇಷ್ಟು ಸುಸ್ಥಿತಿಯಲ್ಲಿದೆ ಒಬ್ಬರೇ ಒಬ್ಬರು ಕಿತ್ತೂರ ರಾಣಿ ಚೆನ್ನಮ್ಮನ ತಾಯಿ ಇದ್ದಿದ್ದಕ್ಕೆ ನಮ್ಮ ದೇಶ ಇಷ್ಟು ಸುಸ್ಥಿತಿಯಲ್ಲಿದೆ ಒಬ್ಬರೇ ಒಬ್ಬರು ವಾಹನನ ತಾಯಿ ಕುಂಬಾರನ ಮನೆಯಲ್ಲಿ ಕೆಲಸಕ್ಕಿದ್ದ ಶಾಲಿವಾಹನ ರಾಜ ಆಗ್ತಾನೆ ನಮ್ಮ ದೇಶ ಇವತ್ತು ಸುಸ್ಥಿತಿಯಲ್ಲಿದೆ ಅವರಿಂದ ಅಲ್ಲ ಅವರ ತಾಯಿಯಿಂದ ಮಹಾತ್ಮ ಗಾಂಧಿಯವರ ತಾಯಿ ಪುತ್ಲಿಬಾಯಿಯ ದೆಸೆಯಿಂದ ಆತ ವೀರನಾದ ಅಂದರೆ ಇವರೆಲ್ಲ ತಾಯಿಯಿಂದ ವೀರರಾದವರು ಆ ತಾಯಿಯ ಒಂದು ಪಾತ್ರವನ್ನು ಅತ್ಯಂತ ಶ್ರೇಷ್ಠವಾಗಿ ನಿಭಾಯಿಸಿದವರು ಜೀಜಾಮಾತೆ ಯಾಕೆ ಇವತ್ತು ಟಾಪಿಕ್ ಬಂತು ಗೊತ್ತಾ ಕೇಳಿಸ್ಕೊಳ್ಳಿ ತುಂಬ ಚೆನ್ನಾಗಿದೆ ಇತ್ತೀಚೆಗೆ ಅಹೋರಾತ್ರನಿಗೆ ಸಿಕ್ಕಾಪಟ್ಟೆ ಯುವಕರು ಚಿಕ್ಕ ಚಿಕ್ಕ ಯುವಕರು ಹತ್ತನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಎಂಟನೇ ಕ್ಲಾಸಿಂದ ಹಿಡಿದು ಏಳನೇ ಕ್ಲಾಸಿಂದ ಹಿಡಿದು ಯುವಕರು ಮೂವತ್ತೈದು ನಲವತ್ತು ವರ್ಷದವರೆಗೂ ಫೇಸ್ಬುಕ್ಕಲ್ಲಿ ಹಿಂಗೆ ಗೊತ್ತಿದ್ರೆ ವಾಟ್ ಈಸ್ ದ ರೇಂಜ್ ಏಜ್ ರೇಂಜ್ ಆಫ್ ಪೀಪಲ್ ಹೂ ಆರ್ ಫಾಲೋಯಿಂಗ್ ಯು ಅಂತ ಬರುತ್ತೆ ಎಲ್ಲ ಯುವಕರೇ ಫಾಲೋ ಮಾಡ್ತಾಯಿದ್ದಾರೆ ಅಷ್ಟೇ ಅಲ್ಲ ಅವರು ಅಹೋರಾತ್ರನಿಗೆ ಸಪೋರ್ಟಿಂಗ್ ಆಗಿ ಏನೇನೋ ಬರೀತಾರೆ ಆದರೆ ಒಂದು ಕೊರತೆ ಇದೆ ಯಾಕೆ ಅಹೋರಾತ್ರ ಒಬ್ಬಂಟಿ ಹೋರಾಟಗಾರ ಯಾಕೆ ಒಬ್ಬಂಟಿ ಒಬ್ಬಂಟಿ ಯಾವ ಅಭಿಮಾನಿ ಸಂಘ ಬೇಡ ಯಾವ ಇದು ಬೇಡ ಇವನಿಗೆ ಬಾಲಂಗೋಜಗಳು ಬೇಡ ಯಾವುದೇ ಒಂದು ಇದು ಇವನ ಹೆಸರಲ್ಲಿ ಏನೂ ಬೇಡ ಅಂತ ಹೇಳ್ತಾನೆ ಅಂದರೆ ನಮ್ಮ ದೇಶದಲ್ಲಿ ಈ ಕೊರತೆ ಇದೆ ರೀ ಚರ್ಚ್ಲ್ ಹೇಳ್ತಾನೆ ಎವ್ರಿ ಬಾರ್ನ್ ಇಂಡಿಯನ್ ಇಸ್ ಅ ಫಿಲಾಸಫರ್ ಅಂತ ಪ್ರತಿಯೊಬ್ಬನು ಫಿಲಾಸಫರ್ ಅಂತೆ ಭಾರತದಲ್ಲಿ ಇಫ್ ಟೂ ಕಂಬೈನ್ಸ್ ದೇ ವಿಲ್ ಸ್ಟಾಟ್ ಫೈಟಿಂಗ್ ಅಂತೆ ಅವ್ರಿಬ್ಬರು ಸೇರಿದ್ರೆ ಸಾಕು ಆ ಪಂಡಿತರು ಜಗಳಾಡ್ತಾರಂತೆ ಇಫ್ ತ್ರೀ ಕಂಬೈನ್ಸ್ ದೇ ವಿಲ್ ಟೂ ಕಂಬೈನ್ಸ್ ದೇ ವಿಲ್ ಸ್ಟಾಟ್ ಆರ್ಗ್ಯೂವಿಂಗ್ ಇಫ್ ತ್ರೀ ಕಂಬೈನ್ಸ್ ದೇ ವಿಲ್ ಸ್ಟಾಟ್ ಫೈಟಿಂಗ್ ಇಚ್ ದರ್ ಫೋರ್ ಓನ್ಲಿ ಯುನೈಟ್ಸ್ ಅಟ್ ದ ಟೈಮ್ ಆಫ್ ಅದರ್ಸ್ ಡೆತ್ ಅಂತ ಹೇಳ್ತಾನೆ ಚರ್ಚಿಲ್ ನಾಲ್ಕು ಜನ ಭಾರತೀಯರು ಸೇರೋದು ಬರೀ ಇನ್ನೊಬ್ಬರ ಸಾವಿಗೆ ಮಾತ್ರ ಮೂರು ಜನ ಯುದ್ಧ ಯುದ್ ಜಗಳಗಳು ಆಡ್ಕೋತಾರೆ ಇಬ್ಬರು ಸೇರಿದ್ರೆ ಚರ್ಚೆಗಳು ಮಾಡ್ಕೋತಾರೆ ಒಬ್ಬನೇ ಒಬ್ಬ ಭಾರತೀಯ ಜಗತ್ತಿನ ಶ್ರೇಷ್ಠ ಜ್ಞಾನಿ ಆಗ್ತಾನೆ ಅಂತ ಹೇಳ್ತಾನೆ ಅದೇ ಯುರೋಪಿಯನ್ಸ್ ಏನು ಅಂತ ಕೇಳಿದಾಗ ಎವ್ರಿ ಬಾರ್ನ್ ಯುರೋಪಿಯನ್ ಈಸ್ ಎ ಫೂಲ್ ಅಂತ ಹೇಳ್ತಾನಂತೆ ಅವನೊಬ್ಬ ಮೂರ್ಖನಂತೆ ಪ್ರತಿಯೊಬ್ಬ ಯುರೋಪಿಯನು ಇಫ್ ಟೂ ಕಂಬೈನ್ಸ್ ದೆಲ್ ಫಾರ್ಮ್ ಎ ಕ್ಲಬ್ ಅಂತೆ ಇಬ್ಬರು ಸೇರಿದ ತಕ್ಷಣ ಅವರೊಂದು ಸಂಘ ಕಟ್ಕೋತಾರಂತೆ ಇಬ್ಬರೇ ಇಬ್ಬರದೇ ಸಂಘ ಅಲ್ಲಿ ಇಫ್ ತ್ರೀ ಕಂಬೈನ್ಸ್ ದೇ ವಿಲ್ ಟ್ರೈ ಟು ಕನ್ಕೋರ್ ಅದರ್ ಕಂಟ್ರಿ ಮೂರು ಜನ ಸೇರಿದ್ರೆ ಇನ್ನೊಂದು ದೇಶನ ಹಿಡಿತಾರಂಥವ್ರು ತನ್ನ ಕಂಟ್ರೋಲಲ್ಲಿ ಇಟ್ಕೋತಾರಂತೆ ಫೋರ್ ಇಫ್ ಫೋರ್ ಕಂಬೈನ್ಸ್ ದ ವರ್ಲ್ಡ್ ವಿಲ್ ಬಿ ಇನ್ ಟು ಅವರ್ ಕಂಟ್ರೋಲ್ ಅಂತ ಹೇಳ್ತಾನೆ ನಾಲ್ಕು ಜನ ಯುರೋಪಿಯನ್ಸ್ ಇದ್ರೆ ಸಾಕು ಪೂರ ಪ್ರಪಂಚನ ನಾವು ಆಳ್ತೀವಿ ಸೂರ್ಯ ಮುಳುಗದ ಸಾಮ್ರಾಜ್ಯ ಕಟ್ತೀವಿ ಅಂತ ಅವನು ಅವನೊಬ್ಬ ಸಾಮಾನ್ಯ ಹುಡುಗನೇ ಏನು ಬಡತನದಲ್ಲಿ ಬೆಳೆದು ಬಂದವನು ಅವನು ಚರ್ಚಿಲ್ಲ ರಾಬರ್ಟ್ ಕ್ಲೈವ್ ಅಂತೂ ಬಿ ಆರಂಭದಲ್ಲಿ ಬಂದವನು ಈಸ್ಟ್ ಇಂಡಿಯಾ ಕಂಪ್ನಿಯಿಂದ ಅವನು ಎಷ್ಟು ಬುದ್ಧಿವಂತಿಕೆಯಿಂದ ಆಳ್ತಾನೆ ಭಾರತವನ್ನು ಯಾಕೆ ಆ ಕ್ಲೈವ್ನ ಮಾತನ್ನ ಚರ್ಚಿಲ್ಲ ಏನಂತ ಹೇಳ್ತಾನೆ ಅಂದರೆ ಮೂವತ್ತು ಕೋಟಿ ಪಾಪ್ಯುಲೇಷನ್ ಇತ್ತು ನಮ್ಮ ಭಾರತದಲ್ಲಿ ಸ್ವತಂತ್ರ ಬಂದಾಗ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತು ನಲವತ್ತೇಳರಲ್ಲಿ ನಲವತ್ತೊಂಬತ್ತರಷ್ಟೊತ್ತಿಗೆ ಒಂದು ಸೆನ್ಸಸ್ ನಡೆದಾಗ ಮೂವತ್ತು ಕೋಟಿ ಪಾಪ್ಯುಲೇಷನ್ ಇತ್ತು ಇವತ್ತು ಒಂದು ನೂರ ಮೂವತ್ತು ಕೋಟಿ ಇದೆ ಇವತ್ತು ಹೀಗಿರುವಾಗ ಆ ಮೂವತ್ತು ಕೋಟಿನ ನೀವು ಒಂದು ಕೋಟಿ ಕೂಡ ಇಲ್ಲ ಯುರೋಪಿಯನ್ಸು ಹೆಂಗೆ ಕಂಟ್ರೋಲಿಗೆ ತೊಗೊಂಡ್ರಿ ಐವತ್ತು ಲಕ್ಷ ಇಲ್ಲ ನೀವು ಮೂವತ್ತು ಕೋಟಿ ಜನರನ್ನ ಹೆಂಗೆ ಇದ್ದೀರಿ ಅಂತ ಚರ್ಚೆನ ಕೇಳಿದಾಗ ಹೇಳ್ತಾನೆ ಅಲ್ಲಿ ಪ್ರತಿಯೊಂದು ಹೆಣ್ಣು ಜೀಜಾ ಮಾತೆ ಅಲ್ಲ ಅಲ್ಲಿ ಪ್ರತಿಯೊಂದು ತಾಯಿ ಭಗತ್ ಸಿಂಗನ ತಾಯಿ ಆಗಿರಲಿಲ್ಲ ಅದಕ್ಕೆ ನಾವು ಆಳಿದ್ವಿ ಅಂತಾರೆ ಅಲ್ಲಿ ಮಗು ಹುಟ್ಟಿದ ತಕ್ಷಣ ಒಂದು ಬೋನಲ್ಲಿ ಹಾಕ್ಬಿಡ್ತಾರೆ ಮಗುನ ಒಂದು ಕೇಜ್ ನಾವು ತೊಟ್ಲು ಅಂತೀವಲ್ಲ ಅದು ತೊಟ್ಲೆಲ್ಲ ಬಿಟ್ಟುಬಿಡ್ತಾರೆ ತಾಯಿಯಿಂದ ದೂರ ಇಡ್ತಾರೆ ಇಲ್ಲಿ ಸೆಕೆಂಡ್ ಪಿ ಯು ಸಿ ಓದ್ತಾ ಇರೋವರೆಗೂ ನಾವು ತಾಯಿ ಹತ್ರನೇ ಮಲ್ಕೋತಿದ್ವಿ ಅಷ್ಟು ಪ್ರೀತಿಯಿಂದ ಬೆಳಿತೀವಿ ಅಲ್ಲಿ ಆ ಮಮತೆಗಳ ಹೋಗಿ ಕೆಟ್ಟ ಅಧಿಕಾರಿಯಾಗಿಗಳಾಗ್ಬಿಟ್ರು ಬಟ್ ಇಲ್ಲಿ ಅತಿಯಾಯಿತು ಅಲ್ಲಿ ಮಿತಿ ಆಯಿತು ಅಷ್ಟೇ ಅಲ್ಲಿ ತಾಯಿಯ ಮಮತೆ ಶೂನ್ಯವಾಯಿತು ಇಲ್ಲಿ ತಾಯಿಯ ಮಮತೆ ಅತಿಯಾಯಿತು ಅದಕ್ಕೆ ಭಾರತದಲ್ಲಿ ಎಲ್ಲ ಯುವಕರು ವೀರರೇ ಅವರು ಫೀಲ್ಡ್ ಇಳಿದ್ರೆ ನಾವೆಲ್ಲ ಗೋವಿಂದ ಅವರು ಫೀಲ್ಡ್ ಇಳಿಯದಂಗೆ ರಕ್ಷಣೆ ಮಾಡ್ತಾ ಇರೋ ನಮ್ಮ ಹಿತೈಷಿಗಳು ಅಂದರೆ ಅವರ ತಾಯಂದರು ಮತ್ತು ಅವರ ಮನೆಯವರು ಕಟ್ಟಿ ಹಾಕ್ತಾರೆ ಎಂಥ ವೀರ ಆಗಿರಲಿ ಬಂಧನದಲ್ಲಿ ಕಟ್ಟಿ ಹಾಕ್ಬಿಡ್ತಾರೆ ಅದು ನಡೀತಾ ಇದೆ ಅಹೋರ ಹತ್ರ ಯಾಕೆ ಹೋರಾಡ್ತಾ ಇದ್ದೇನೆಂದರೆ ಇವನ್ನ ಕಟ್ಟಿ ಹಾಕೋರು ಯಾರೂ ಇಲ್ಲ ಮನೆಯಲ್ಲಿ ಹೀಗಿರುವಾಗ ನಿನ್ನೆ ಒಂದು ಎಸ್ ಎಸ್ ಎಲ್ ಸಿ ಹುಡುಗ ಒಂದು ಮೆಸೇಜ್ ಆಗ್ತಾ ನೋಡಿ ಎಷ್ಟು ಚೆನ್ನಾಗಿದೆ ಮೆಸೇಜು ವೈಬ್ರೇಟಿಂಗ್ ಎಸ್ ಎಸ್ ಎಲ್ ಸಿ ಹುಡುಗ ಪಿಕ್ಚರ್ ಹಾಡು ಕೂಡ ಬರೀಲ್ಲ ಅಷ್ಟು ಚೆನ್ನಾಗಿದೆ ಬಾಲಿಷ ಅನ್ನಿಸ್ಬೋದು ನೋಡಿ ಈ ಮೆಸೇಜ್ ನೋಡಿ ಕೇಳಿಸ್ಕೊಳ್ಳಿ ಜೂಜಾಡಿಸಿ ಬಂದ ದುಡ್ಡು ಜೂಜಾಡಿಸಿ ಗೆದ್ದ ದುಡ್ಡು ಉಳಿಯುವುದಿಲ್ಲ ಅದು ಉಳಿಯುವುದಿಲ್ಲ ಜೂಜಾಡಿ ಸೋತವರ ಸಾವು ಜೂಜಾಡಿ ಸೋತವರ ನೋವು ನಿಮ್ಮನ್ನು ಸುಮ್ಮನೆ ಬಿಡುವುದೇ ಇಲ್ಲ ಜೂಜು ತಪ್ಪು ಜೂಜಾಡಿಸುವವನದು ತಪ್ಪು ನೋಡುತ್ತ ಸುಮ್ಮನೆ ಕುಳಿತವರದು ತಪ್ಪು ಎದ್ದು ನಿಂತ ಒಬ್ಬೊಂಟಿ ಹೋರಾಟಗಾರನದು ಏನಿದೆ ತಪ್ಪು ಏನಿದೆ ತಪ್ಪು ಹೆಣ್ಣು ನಿಂದನೆಯ ಮಾಡಿದರು ಮನೆಗೆ ನುಗ್ಗಿ ಹಲ್ಲೆಯ ಮಾಡಿದರು ಆ ಚಟ ಬಂಟರು ಆ ಚಟ ನಟನ ಬಂಟರು ಭಯ ಬಿಟ್ಟ ಅಹೋರಾತ್ರ ಭಯ ಬಿಟ್ಟವ ಅಹೋರಾತ್ರ ಓಡುವುದುಂಟೆ ಅವ ಓಡುವುದುಂಟೆ ಕೊಳೆಯ ತಗೆವ ಸೋಪಿನಂತೆ ಬಿಡದೆ ಕೊಳೆಯ ತೆಗೆಯುವನೂ ಜೂಜಾಟ ನಿಲ್ಲುವರೆಗೂ ಓರಾಟ ಬಿಡದವನು ಕೋಟಿಗೊಬ್ಬನು ನೋಡಿ ಹಿಂಗೆ ಬರೆದಿದ್ದಾನೆ ಎಷ್ಟು ಚೆನ್ನಾಗಿ ಬರೆದು ಅವನೇ ಹಾಡಿ ಅದನ್ನು ವೀಡಿಯೋ ಮಾಡಿ ಕಳಿಸಿದ್ದ ಮತ್ತು ಅವನಿಗೆ ಫೋನ್ ಮಾಡಿದೆ ಏಯ್ ತುಂಬ ಚೆನ್ನಾಗಿ ಬರೆದಿದೆಯೋ ನಿನ್ನ ವಯಸ್ಸಿಗೆ ಮೀರಿದ್ದು ಅವರ ಹತ್ರ ಕೂಡ ನಿನ್ನಷ್ಟು ಇರಲಿಲ್ಲ ಎಷ್ಟು ಚೆನ್ನಾಗಿದೆ ನಿನ್ನಲ್ಲಿ ಹೋರಾಟದ ಮನೋಭಾವ ಭಾವನೆಗಳು ಓದ್ತಾ ಇದ್ಯಪ್ಪಿ ಅಂದರೆ ಟೆಂತ್ ಓದ್ತಾ ಇದ್ದೀನಿ ಸಾರ್ ಅಂತ ಹೇಳಿದೆ ಹಾಕಣ ಇದನ್ನ ಫೇಸ್ಬುಕ್ಗೆ ಅಂದೆ ಬೇಡ ಸಾರ್ ನಮ್ಮ ಮನೇಲಿ ಚಿತ್ರಾನ್ನ ಮಾಡಿ ಬಿಡ್ತಾರೆ ನನ್ನ ನಮ್ಮ ಮನೇಲಿ ಸುಮ್ಮನೆ ಬಿಡಲ್ಲ ಮತ್ತೆ ನನ್ನ ಬೇಡ ಸಾರ್ ದಯವಿಟ್ಟು ಬೇಡ ಸಾರ್ ಒಬ್ರಿಗೋಸ್ಕರ ಕಳಿಸುತ್ತೆ ಇದು ಪ್ರತಿಯೊಬ್ಬರೂ ಮಾಡ್ತಾ ಇದ್ದಾರೆ ಅಹೋರಾತ್ರನಿಗೆ ನೀವು ಇದು ನಿಮಗೋಸ್ಕರ ಸಾರ್ ಯಾರಿಗೂ ಹೇಳ್ಬಿಡಿ ಸಾರ್ ಅಂಥ ಸಂದರ್ಭ ಬಂದರೆ ನಾವು ಇಳಿತೀವಿ ಸಾರ್ ಇದು ಯಾಕಾಗ್ತಿದೆ ಅಂದರೆ ಮನೆಯವರಿಂದ ಪ್ರತಿಯೊಬ್ಬ ಭಾರತೀಯನೂ ವೀರನೇ ಮನೆಯಲ್ಲಿ ಕಟ್ಟಾಗ್ತಾ ಇದ್ದಾರೆ ಏನ್ರಿ ಆಗುತ್ತೆ ಕರೋನಾ ಬಂದರೂ ಪ್ರಾಣ ಹೋಗುತ್ತೆ ಅದಕ್ಕೆ ಆಹೋರಾತ್ರ ಯಾರನ್ನು ಹೋಗಲಿಲ್ಲ ಯಾವ ಹುಡುಗರನ್ನ ಈ ಹುಡುಗನ್ನ ಬೇಡ ಬಿಡಪ್ಪ ಬಂಗಾರು ನೀನು ನಿನಗೆ ಸಮಯ ಬರುತ್ತೆ ಅಂತ ಹೇಳ್ದೆ ವಿನಃ ಏಯ್ ಹಂಗೆಲ್ಲ ಹೋರಾಡಬೇಕೋ ಹಂಗೆ ಹಿಂಗೆ ಅಂತ ಹೇಳಲಿಲ್ಲ ಯಾಕೆ ಹೇಳಿ ಯಾಕೆಂದರೆ ಕೊನೆಗೆ ಗೆಲ್ಲೋದು ತಾಯಂದರೆ ಮಕ್ಕಳನ್ನು ಬದಲಾವಣೆ ಮಾಡಿ ಏನೂ ಪ್ರಯೋಜನ ಇಲ್ಲ ನಮ್ಮ ದೇಶದ ತಾಯಂದರು ಬದಲಾವಣೆ ಆಗಬೇಕು ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿರೋದು ಹಂದಿ ಮರಿಗಳಲ್ಲ ಹೇಡಿ ಇಲಿ ಮರಿಗಳಲ್ಲ ಹುಲಿ ಮರಿಗಳು ಹೆಣ್ಣಾದರು ಗಂಡಾದರು ಅನ್ನೋದನ್ನು ತಾಯಂದರು ತಂದೆಯಂದರು ತಿಳಿಬೇಕು ಬದುಕಿದರೆ ಬದುಕಣ್ಣ ಈ ರೀತಿ ಬದುಕು ಅಂತ ಹೇಳ್ಕೊಡ್ಬೇಕು ಮಕ್ಕಳಿಗೆ ಅವರು ಪರಿವರ್ತನೆ ಆಗೋ ತನಕ ನಾವು ಯಾರನ್ನು ನಾನು ಎಷ್ಟು ಬ್ಲೋ ಪಡೆದು ಹುಲಿ ಹುಲಿ ಅಂತೇಳಿದ್ರು ನೀವೆಲ್ಲ ಪಕ್ಕದ ಮನೆಯವರು ಭಗತ್ ಸಿಂಗ್ ಆಗಬೇಕು ನಿಮ್ಮಗ ಆಗಬಾರ್ದು ಅಂದ್ಕೊಳ್ಳೋವರೆಗೂ ನಮ್ಮ ದೇಶ ಉದ್ಧಾರ ಆಗಲ್ಲ ನಿಮ್ಮ ಪಕ್ಕದ ಮನೇಲಿ ಹುಟ್ಟೋ ಮಗು ಭಗತ್ ಸಿಂಗ್ ಆಗಬೇಕು ಅವನ ದೇಶಕ್ಕೋಸ್ಕರ ನೇಣು ಎಂಬ ಹತ್ತಬೇಕು ಅಂತ ಆಸೆ ಪಡೋರು ಇರೋವರೆಗೂ ನಮ್ಮ ದೇಶ ಹೆಂಗ್ರೆ ಆಗುತ್ತೆ ನಮ್ಮ ಮನೇಲಿ ಭಗತ್ ಸಿಂಗ್ ಹುಟ್ಟಲೇ ಇಲ್ಲೋ ನಮ್ಮ ಮನೇಲಿ ಐ ಎ ಎಸ್ ಆಫೀಸರ್ ಹುಟ್ಟಬೇಕು ನಮ್ಮ ಮನೇಲಿ ಡಾಕ್ಟ್ರ್ ಹುಟ್ಟಬೇಕು ಹೋಗಲಿ ಎಷ್ಟು ಜನ ನಿಮಗೆ ನಾಚಿಕೆ ಗೇಡಿನ ವಿಚಾರ ಒಂದು ಹೇಳ್ತೀನಿ ಎಷ್ಟು ಜನ ನನ್ನ ಮಕ್ಕಳು ಡಾಕ್ಟ್ರ್ ಆಗಬೇಕು ಡಾಕ್ಟ್ರ್ ಆಗಬೇಕು ಅಂತ ಡಾಕ್ಟ್ರ್ ಓದಿಸಿದಾರೋ ನಿಮಗೆ ಬೇಸರ ಹುಟ್ಟುಬಿಡುತ್ತೆ ಲೈಫು ಕೋಟ್ಯಾಂತ್ ರೂಪಾಯಿ ಕ್ಯಾಪಿಟೇಷನ್ ಕೊಟ್ಟು ಡೊನೇಷನ್ ಕೊಟ್ಟು ಡಾಕ್ಟ್ರು ಓದಿಸಿದಾರೋ ಡಾಕ್ಟ್ರಿಗೆ ಕೊಟ್ಟು ಹೆಣ್ಣನ್ನು ಮದುವೆ ಮಾಡಿಸಿದಾರೋ ಅವರು ಕೊರೋನಾ ಟೈಮಲ್ಲಿ ದುಡ್ಡು ಕೊಟ್ಟು ಬಿಡಿಸೋದಕ್ಕೆ ಟ್ರೈ ಮಾಡಿದ್ದಾರೆ ಯಾಕೆ ನಮ್ಮ ಡಾಕ್ಟ್ರಿಗೆ ತೊಂದರೆ ಅಂತ ಅದೇ ಆ ನಲ್ವತ್ತು ಬೆಡ್ ಐವತ್ತು ಬೆಡ್ ಹಾಸ್ಪಿಟ್ಲ್ ಮಾಡಿದಾಗ ಖುಷಿಪಟ್ಟಿದ್ದಾರೆ ಪ್ರತಿಯೊಂದು ಪ್ರೊಫೆಷನಲ್ಲೂ ನೆನಪಿಟ್ಕೊಳ್ಳಿ ಐ ಎ ಎಸ್ ಆಗಲಿ ಐ ಪಿ ಎಸ್ ಆಗಲಿ ಯಾವುದೇ ಆಗಲಿ ಯಾವುದು ಸೇಫ್ ಪ್ರೊಫೆಷನ್ ಇಲ್ಲ ಆ ಪ್ರೊಫೆಷನಿಂದ ಒಳಿತೆಷ್ಟಿದೆಯೋ ಕೆಡುಕಷ್ಟಿದೆ ಇದು ನೆನಪಿಟ್ಕೊಂಡ್ರೆ ನೀವು ಈ ಜಗತ್ತಿನಲ್ಲಿ ಬದುಕೋದು ತುಂಬ ಈಸಿ ಹಗಲೆಷ್ಟಿದೆಯೋ ರಾತ್ರಿ ಎಷ್ಟಿದೆ ಸ್ವರ್ಗ ಎಷ್ಟಿರುತ್ತೋ ನರಕ ಎಷ್ಟಿರುತ್ತೋ ಸಿ ಎಮ್ ಆಗಲಿ ಪಿ ಎಮ್ ಆಗಲಿ ನೋಡು ಇವಾಗೆಲ್ಲ ಇವಾಗ ಬರಲಿ ಯಾರ್ಯಾರು ಸಿ ಎಮ್ ಆಗ್ತೀನಿ ಅಂತ ಆಗಲ್ಲ ಎಂಜಾಯ್ ಮಾಡೋದಕ್ಕೆ ಮಾತ್ರ ಸೇಮ್ ಆಗ್ತೀನಿ ಅಂತ ಬರ್ತಾರಲ್ಲ ಈ ಕರೋನಾ ಸಂದರ್ಭದಲ್ಲಿ ಬಯಸ್ಕೋಬೇಕಲ್ಲ ನಮಗೆ ಯಾಕೆ ಅಂತ ಇದು ವೀರತ್ವ ಅಂದರೆ ಒಂದು ತಿಳ್ಕೊಳ್ಳಿ ನೀವು ಲೈಫಲ್ಲಿ ಪ್ರತಿಯೊಂದರಲ್ಲೂ ಸುಖ ಎಷ್ಟಿದೆಯೋ ದುಃಖ ಅಷ್ಟಿದೆ ಅಂತ ಆ ಹುಡುಗನಿಗೆ ಹೇಳಿದೆ ಇನ್ನೂ ನೀನು ಪಕ್ವ ಆಗಬೇಕೋಣ ಅರಳಬೇಕು ನೀನು ಹಿಂಗೆಲ್ಲ ನೀನು ಬರೆದ್ರು ಒಂದು ಸೈಡಲ್ಲಿ ಇಟ್ಕೋ ನೀನು ಹೊರಗಡೆ ಬರೋದಕ್ಕೆ ಟೈಮ್ ಇದೆ ಅಂತ ಹೇಳ್ದೆ ಆ ಹತ್ರ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರು ಭಗತ್ ಸಿಂಗ್ ಆಗಬೇಕು ಅಂದರೆ ಪ್ರತಿಯೊಬ್ಬರ ತಾಯಿ ಭಗತ್ ಸಿಂಗನ ತಾಯಿ ಆಗಬೇಕು ಪ್ರತಿಯೊಬ್ಬರು ಶಿವಾಜಿ ಮಹಾರಾಜರಾಗಬೇಕು ಅಂದರೆ ಪ್ರತಿಯೊಬ್ಬರ ತಾಯಿ ಮಾತೆ ಆಗಬೇಕು ಪ್ರತಿಯೊಬ್ಬರು ಸಂಗೊಳ್ಳಿ ರಾಯಣ್ಣ ಆಗಬೇಕು ಅಂದರೆ ಪ್ರತಿಯೊಬ್ಬರ ತಾಯಿ ಸಂಗೊಳ್ಳಿ ರಾಯಣ್ಣನ ತಾಯಿ ಆಗಬೇಕು ತಾಯಂದ್ರೆ ನಿಮ್ಮಲ್ಲಿ ಕಾಲು ಹಿಡಿದು ಬೇಡುತ್ತಾನೆ ಅಹೋರಾತ್ರ ನಮ್ಮ ದೇಶ ಉದ್ಧಾರ ಆಗಬೇಕು ಅಂದರೆ ನಿಮ್ಮ ಮಕ್ಕಳಲ್ಲಿ ಕ್ಷಾತ್ರ ತೇಜ ತುಂಬಿ ವೀರತ್ವವನ್ನು ಬಯಸಿ ಪಕ್ಕದ ಮನೇಲಿ ಅಟ್ಯಾಕ್ ಮಾಡ್ತೀರಂದ್ರೆ ನಿನಗ್ಯಾಕೆ ಮಗ ಹೋದೆ ನೀನಾ ನಿನಗ್ಯಾಕೆ ಮಗ ಅನ್ನೋ ತಾಯಂದ್ರೆ ಬಿಟ್ಬಿಡಿ ನಾಳೆ ಮನೆಗೆ ಅಟ್ಯಾಕ್ ಮಾಡ್ತಾರೆ ನಿಮ್ಮನೇಲಿ ಬಾಡಿಗೆ ಆಗಿರೋರು ಯಾವುದೇ ಒಂದು ಅಟ್ಯಾಕಿಗೆ ಗುರಿಯಾದಾಗ ಬಾಡಿಗೆ ಬಿಡ್ರಪ್ಪ ಅಂತ ಹೇಳಬಹುದು ತಪ್ಪೆ ಯಾರ್ದು ಅನ್ನೋದು ತಿಳ್ಕೊಳ್ರೋ ನಾಚಿಗೆ ಗೆಟ್ಟಿನ ಬದುಕು ಬದುಕೋದು ಬೇಡವೋ ಹಣನೇ ಎಲ್ಲ ಅಲ್ಲ ಕಳ್ಳರಿದ್ರೆ ಓಡಿಸಿ ಬಸ್ ಎಲ್ಲ ಹೇಳಿ ಕೂಡ ಬಾಡಿಗೆಗೆ ಹೋಗಿದ್ರೆ ಬಿಟ್ಬಿಡಿ ಸರ್ ನಮ್ಗೆ ಯಾಕೆ ಈ ಕಷ್ಟ ಅಂತ ಹೇಳಿದ್ರಲ್ಲ ಎಂತ ಹೇಡಿತನ ರೀ ಇದು ಯಾಕೆಂಗೆ ಚೈನಾ ಯಾಕೆ ಇವತ್ತು ಇಂಪ್ರೂವ್ ಆಗಿದೆ ಗೊತ್ತಾ ಸೆಕೆಂಡ್ ವರ್ಲ್ಡ್ ವಾರ್ ಫಸ್ಟ್ ವರ್ಲ್ಡ್ ವಾರ್ ಟೈಮಲ್ಲಿ ಜಾಪನೀಸು ಚೈನಾ ನೀವು ಗೂಗಲ್ ಮಾಡಿ ಗೊತ್ತಾಗುತ್ತೆ ಒಬ್ಬೊಬ್ಬರು ಸಾವಿರಾರು ಜನನ ಲೈನಲ್ಲಿ ನಿಲ್ಲಿಸಿ ಕೊಂದಿದ್ದಾರೆ ಲೀಡರ್ಶಿಪ್ ಕ್ವಾಲಿಟಿ ಇಲ್ಲದೆ ಬ್ರಿಟಿಷರ್ಸ್ ಬರೀ ಮುನ್ನೂರು ಜನ ನಮ್ಮನ್ನು ಆಳಿದ್ದಾರೆ ಈ ಸಲಿಗೆ ಮತ್ತೆ ಬಿಟ್ಟರೆ ಮತ್ತೆ ಇವರು ಅದನ್ನೇ ನಮ್ಮ ದೇಶದವರೇ ನಮ್ಮನ್ನು ಆಳಕ್ಕೆ ಶುರು ಮಾಡಿಬಿಟ್ರಲ್ಲ ರೀ ಏಯ್ ಒಳ್ಳೆ ಕೆಲಸ ಮಾಡಿದೀಯ ಕಣ್ಲಾ ಮಗ ನಡಿಯ ನಿನ್ನ ಜೊತೆಗೆ ನಾನು ಪೊಲೀಸ್ ಸ್ಟೇಷನ್ಗೆ ಬರ್ತೀನಿ ಅದಿಯೇ ನೀನು ಕದ್ರೂ ನೀನು ಪ್ರಾಣ ತೆಗೆದ್ರೆ ಕದಿಯೋನಂತವನಲ್ಲ ಮಗ ಒಳ್ಳೆ ಕೆಲಸ ಕೈ ಹಾಕಿದೀಯಾ ಅಂತ ಹೇಳೋ ತಾಯಂದ್ರೆ ಬೇಕೋ ಆಹೋರಾತ್ರನಿಗೆ ನೀವು ಬೇಡ ನೀವೆಲ್ಲ ಒಬ್ಬಂಟಿ ಹುಲಿಗಳಾಗಿ ಇನ್ನೊಂದು ವಿಶೇಷ ವಿಚಾರ ಹೇಳ್ತೀನಿ ಇತ್ತೀಚೆಗೆ ಅಹೋರಾತ್ರನಿಗೆ ಮೆಸೇಜಸ್ ಇದೆ ಅಹೋರಾತ್ರನ ಅಭಿಮಾನಿ ಬಳಗ ಅಂತ ಅಹೋರಾತ್ರನ ವಾಟ್ಸಾಪ್ ಗ್ರೂಪ್ಗಳು ಮಾಡ್ಕೊಳ್ಳೋದು ಕಣ್ಣಿಗೆ ಬೀಳ್ತಾ ಇದೆ ಫೇಸ್ಬುಕ್ಕಲ್ಲಿ ನಂಬರ್ಗಳಾಕೋದು ನಿಮ್ಮಲ್ಲೆಲ್ಲ ಅಹೋರಾತ್ರನ ವಿನಂತಿ ಅಹೋರಾತ್ರನಿಗೆ ಯಾವ ಅಭಿಮಾನಿ ಸಂಘಗಳು ಬೇಡ ನೀವೆಲ್ಲ ಪ್ರತಿಯೊಬ್ಬರೂ ಅಹೋರಾತ್ರನಂತಾಗಿಯೇ ಆದರೆ ಒಂದು ವೇಳೆ ನೀವು ಗುಂಪು ಮಾಡಿಕೊಂಡು ವಾಟ್ಸಾಪ್ ಗ್ರೂಪ್ಗಳು ಮಾಡಿಕೊಂಡ್ರು ನಿಮಗೆ ಒಂದು ಕಂಡೀಷನ್ ಹೇಳ್ಕೊಡ್ತಾನೆ ಅಹೋರಾತ್ರ ಅದನ್ನು ಮಾಡಿ ಅಹೋರಾತ್ರನ ಸ್ವಪ್ನ ಕನಸಿರೋದೆ ಹಣವಿಲ್ಲದ ಹಣವಲ್ಲದ ಹಣ ಬಯಸದ ಹಣ ಬಳಸದ ಒಂದು ಸಂಘಟನೆ ಮಾಡ್ಕೊಳ್ಳಿ ಯಾವುದೇ ಒಂದು ಮೆಂಬರ್ಶಿಪ್ ಇರಬಾರ್ದು ಆ ಗುಂಪಲ್ಲಿರೋರು ಒಬ್ಬರ ಹತ್ರ ಇನ್ನೊಬ್ಬರು ಸಾಲ ಕೇಳಬಾರ್ದು ಸಾಲ ಕೊಡಬಾರ್ದು ಗೊತ್ತಾದರೆ ಇಬ್ಬರನ್ನ ಗುಂಪಿಂದ ತೆಗೀರಿ ಅಥವಾ ಗೊತ್ತಾದರೆ ನೀವೇ ಆ ಗುಂಪಿಂದ ಆಚೆ ಬಂದುಬಿಡಿ ಅಡ್ಮಿನ್ಗಳೇನಾದರೂ ಹಣ ತಗೊಳ್ಳೋದು ಅದು ಇದು ಮಾಡಿದ್ರೆ ಇಮ್ಮಿಡಿಯೇಟ್ಲಿ ಆಚೆ ಬನ್ನಿ ನಮಗೆ ಹಣ ಕೊಟ್ಟು ಸಿಲಿಂಡರ್ ಕೊಟ್ಟು ಎಷ್ಟು ಜನ ಕಾಪಾಡೋಕ್ಕಾಗುತ್ತೋ ಗೊತ್ತಿಲ್ಲ ಆದರೆ ಒಂದು ಮರನ ಕಾಪಾಡಿದ್ರೆ ಒಂದು ಮರ ನಾಲ್ಕು ಕೋಟಿ ರೂಪಾಯಿ ಬೆಲೆ ಬಾಳ ಸಿಲಿಂಡ್ರ್ ಕೊಡುತ್ತೆ ಅನ್ನೋದನ್ನು ತಿಳಿದು ನಾವು ಮರ ಕಾಪಾಡೋದಕ್ಕೆ ಹಣ ಬೇಕಿಲ್ಲ ವಾರಕ್ಕೊಂದು ಗಂಟೆ ಒಂದು ಮರ ಕಾಪಾಡ್ಕೊಳ್ಳಿ ಕಣ್ಣಿಗೆ ಬಿದ್ದ ಪ್ರಾಣಿಗಳಿಗೆ ಉಪಕಾರ ಮಾಡಿ ಅಷ್ಟೇ ಹಣದ ವ್ಯವಹಾರ ನಡೆದಿದೆ ಅಂದರೆ ಅಲ್ಲಿ ಅಹೋರಾತ್ರನೂ ಇರಲ್ಲ ಅಹೋರಾತ್ರನ ಹೆಸರಿದ್ರೆ ಇವನಿಗೆ ಇಮ್ಮಿಡಿಯೇಟ್ಲಿ ಇನ್ಫಾರ್ಮ್ ಮಾಡಿ ಅದರಿಂದ ಅವರಿಗೆ ಅಲರ್ಟ್ ಮಾಡಿ ಏ ತಪ್ಪು ನಡೀತಾ ಇಲ್ಲಿ ಅಂತ ಹೇಳಿ ಅದನ್ನು ಕಟ್ ಮಾಡಿ ಅಲ್ಲಿಂದಲ್ಲೇ ಇದು ಅಹೋರಾತ್ರನ ಮನವಿ ನಿಮ್ಮಲ್ಲಿ ಆಧ್ಯಾತ್ಮಿಕ ಗ್ರೂಪ್ಗಳು ಮಾಡ್ಕೋತಾಯಿದ್ರೆ ಅಹೋರಾತ್ರ ಆಧ್ಯಾತ್ಮಿಕದಲ್ಲಿ ಎಷ್ಟಿದ್ದಾನೋ ರಾಜಸದಲ್ಲಷ್ಟಿದ್ದಾನೆ ತಾಮಸದಲ್ಲಷ್ಟಿದ್ದಾನೆ ಇವನಿಗೆ ರಾಜಸ ತಾಮಸ ಸಾತ್ವಿಕ ಮೂರು ಮುಟ್ಟಿ ಮುಟ್ಟದಂಗ ಬದುಕೋನು ಇವನು ಬರೀ ಆಧ್ಯಾತ್ಮಿಕ ಸಂತ ಅಂತ ತಿಂಕ್ ಮಾಡಬೇಡಿ ನನ್ನ ಇವನು ಮಠಾಧಿಪತಿ ಆಗೋದಿಲ್ಲ ಮಠನ ಕಟ್ಟೋದಿಲ್ಲ ಇವನಿಗೆ ಕಟ್ಟ ರಾಜ್ಯನೂ ಆಳೋದಿಲ್ಲ ಇವನೊಬ್ಬ ಸಾಮಾನ್ಯ ಪ್ರಜೆತರ ಒಂದಾಗಿ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನೋ ಥರ ಮೂರ್ಖ ಇವನು ನಿಮ್ಮ ಕಾಲ ಹಿಡಿದು ಇದ್ದೀನಿ ಹಣದ ವ್ಯವಹಾರಗಳು ಆಗಲಿ ಸಾಲದಿಂದ ಆಚೆ ಬಾ ಅಂತ ಹೇಳ್ಕೊಡ್ತಾನೆ ಅಹೋರಾತ್ರ ಫ್ರೆಂಡ್ಶಿಪ್ ಆಗಿಬಿಟ್ಟು ಗ್ರೂಪ್ಗಳು ಮಾಡಿ ಅದರೊಳಗೆ ಹಣದ ವ್ಯವಹಾರ ನಡೀಬಾರ್ದು ನಡೆದಾಗ ಅಲ್ಲಿ ಅಹೋರಾತ್ರನ ಮನಸ್ಸು ಕೂಡ ಇರೋದಿಲ್ಲ ನೀವಲ್ಲಿ ಅಹೋರಾತ್ರನಿಗೆ ದ್ರೋಹ ಮಾಡಿದಂತೆ ಯಾವುದೇ ಭಯ ಇಟ್ಕೊಂಡು ಹೇಳ್ತಿಲ್ಲ ಆದರೆ ನಮ್ಮ ಧ್ಯೇಯ ಸಾಧಿಸೋಕ್ಕೆ ಹೇಳ್ತೀನಿ ಯಾಕಂದರೆ ಅಹೋರಾತ್ರನಿಗೆ ಅಭಿಮಾನಿ ಸಂಘಗಳೇ ಇಲ್ಲ ನೀವು ಯಾರು ಮಾಡುವ ವ್ಯವಹಾರಗಳಿಗೆ ಅಹೋರಾತ್ರನಿಗೆ ಯಾವ ಸಂಬಂಧ ಇಲ್ಲ ಇವನು ಒಬ್ಬಂಟಿ ಹೋರಾಟಗಾರ ನಿಮ್ಮಲ್ಲಿ ರಾಷ್ಟ್ರಭಕ್ತಿ ಕಂಡ್ರೆ ಕಾಲಿಗೆ ಬೀಳ್ತಾನೆ ನಿಮಗೆ ರಾಷ್ಟ್ರ ದೋ ದ್ರೋಹ ಕಂಡ್ರೆ ಕಾಲಲ್ಲಿ ತುಳಿತಾನೆ ಇಷ್ಟೇ ನಿಮ್ಮ ಮಕ್ಕಳು ವೀರತ್ವ ಮೆರೆದ್ರೆ ಬೇಷ್ಕಂದ ಅನ್ನೋದನ್ನು ನಾನು ತಾಯಂದ್ರ ನಡೆಯೋ ಬಯಬೇಕೆ ಬಯಬೇಕೆ ಏನಾಗಬಹುದು ಸಾವಿಗಿಂತ ಮೇಲೆ ಏನಾಗಬಹುದು ಅವರ ಹತ್ರನ ತಾಯಿ ಹೇಳೋರು ರೇಯ್ ನೀನು ಫೇಲ್ ಆದರೆ ನನ್ನ ಜೊತೆ ಇರೋ ಪಾಸ್ ಆದರೆ ನಿನ್ನ ಜೊತೆ ನಾನು ಇರ್ತೀನಿ ಎಲ್ಲ ಹಿಂಗೆ ಡೇರಿಂಗ್ ಆಗಿ ಬದುಕೋರು ಆ ರೀತಿ ಇದ್ದಿದ್ದಕ್ಕಲ್ವ ಇವತ್ತು ಇವನು ಇಷ್ಟು ಚೆನ್ನಾಗಿರೋದು ಇವನ್ನೆಲ್ಲ ಗಮನದಲ್ಲಿಟ್ಕೊಳ್ಳಿ ಗೆಳೆಯರೆ ನೀವು ಸತ್ಯಸಂಧತೆಯಿಂದ ಹೋರಾಡಿ ನೀವೇನು ಮಾತಾಡ್ತಿದ್ದೀರಿ ಅಂತ ಗಮನ ಇಟ್ಕೊಳ್ಳಿ ಇದ್ದುರ್ನಾಥ ಗೌಡ ನೀನು ಏನು ಮಾತಾಡ್ತಿದ್ದೀಯ ಅನ್ನೋ ಗಮನದಲ್ಲಿಟ್ಕೊಳ ಹೆಣ್ಣು ನಿಂದನೆ ಮಾಡಿ ನಾಚಿಕೆ ಗೆಟ್ಟವನೇ ಮಾನ ಮರ್ಯಾದೆ ಇದೆಯನ್ನೋ ನಿನಗೆ ಜಟ್ಟಿ ಕೆಳಗಿದ್ರು ಬಿದ್ದರೂ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಥರ ರಿಗ್ರೆಟ್ ಇಲ್ಲ ಅನ್ಕೋತಿರೋ ನಾನು ನೀವೆಲ್ಲ ಥೂ ಯಾರಿಗೋ ಉಪಕಾರ ಮಾಡಿಬಿಟ್ಟನಂತೆ ಡ್ಯಾನ್ಸ್ ಆಡ್ತಾ ಇದ್ದಾರೆ ಏನಿದು ಏಯ್ ದೀನ ಹೇಳ್ಕೋಬೇಕು ದಾನಿ ಅಲ್ಲ ಇವೆಲ್ಲ ಬಿಡ್ರೋ ನೀವು ಹೆಣ್ಣು ಮಕ್ಕಳ ತಂಟೆಗೆ ಬಂದ ಮೇಲೆ ಅಹೋರಾತ್ರ ನಿಮ್ಮನ್ನ ಜನ್ಮ ಜಾಲ ಆಡಿಸಿಬಿಡ್ತಾನೆ ಅಹೋರಾತ್ರನ ಎಷ್ಟು ಬೇಕಾದ್ರೂ ಬೈಕೊಳ್ರ ಅಯೋಗ್ಯರ ಗಿರ ಕೂಡ ಬರಲ್ಲ ನಿಮಗೆ ಷಂಡರು ನೀವು ನಾಮರ್ಧರು ನಿರ್ಲಿಂಗಿಗಳು ನೀವು ಒಂದೊಂದು ಹೆಣ್ಣ ನಿಂದನೆ ಮಾಡಿದಾಗ ನಿಮ್ಮಲ್ಲಿರುವ ಪುರುಷತ್ವ ಸತ್ತು ಹೋಗತ್ತೋ ನಿರ್ಲಿಂಗಿಗಳಾಗಿದ್ದೀರಿ ನಾಚಿಕೆಗೆಟ್ಟವರೇ ಜೂಜಾಡಿಸಿ ಸಮರ್ಥನೆ ಮಾಡ್ಕೋತೀರಾ ನೀವು ಪವಿತ್ರವಾದ ಸುಪ್ರೀಂ ಕೋರ್ಟ್ನ ಸಪೋರ್ಟಿಗೆ ತಗೋತೀರಾ ನೀವು ಕೋತಿ ತಿಂದ್ಬಿಟ್ಟು ಕತ್ತೆ ಮೂತಿಗೆ ಹಚ್ಚಿದಂಗೆ ಯಾರ್ಯಾರು ಮಿನಿಸ್ಟ್ರ್ಗಳು ಬಾಯಿಗೆ ಹಚ್ತಾ ಇದ್ದೀರಾ ನಿಮ್ಮ ತಪ್ಪುಗಳನ್ನು ನಾಚಿಕೆ ಗೆಟ್ಟವರೇ ವೀರತ್ರ ಇರಬೇಕು ವೀರತ್ವ ಇರಬೇಕು ಪಿಕ್ಚರ್ಲಲ್ಲ ಬಾಬ್ಜಿ ಬಾಬ್ಜಿ ಯಾರೋ ನಿನ್ನ ಬಾಬ್ಜಿ ಅಂತ ಅವನು ಶಿಷ್ಯರು ಹೊಡಿಯೋದಲ್ಲ ನಿನ್ನ ಶಿಷ್ಯರು ಇಲ್ಲಿ ಮಾಡ್ತಾ ಇರೋದು ಆ ಬಾಬ್ಜಿಗಿಂತ ದರಿದ್ರ ಕೆಲಸ ಕಣ ಥೂ ನಿಂದು ಒಂದು ಬದುಕ ಅದ್ಯಾವುದೋ ಪಿಕ್ಚರ್ಲಿ ನಿನ್ನ ವಿಲನ್ ಶಿಷ್ಯರನ್ನ ಹಿಡ್ಕೊಂಡು ಹೊಡಿತೀಯಲ್ಲ ಕಡೆಗೆ ವಿಲನ್ ಹೊಡಿತೀಯಲ್ಲ ಹಂಗೆ ನಿನ್ನ ಶಿಷ್ಯರು ಅಟ್ಟಹಾಸ ಮೆರೆತಿದ್ರು ಒಬ್ಬೊಬ್ಬರನ್ನ ಮಟ್ಟ ಹಾಕಿದ್ದಾಯ್ತು ನಾಚಿಕೆ ಗೆಟ್ಟವನೇ ಒಳಗೊಂದು ಹೊರಗಂದ ನಿಂದ ವೀರಾಗಿ ಬದುಕರು ಪ್ರೀತಿಯಿಂದ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ನೀವು ಏನು ಗ್ರೂಪ್ಗಳಾದರೂ ಮಾಡ್ಕೊಳ್ಳಿ ಹಣವಿಲ್ಲದ ನೆನಪಿಟ್ಕೊಳ್ಳಿ ಬಯ ಆರ್ಟ್ ಮಾಡ್ಕೊಳ್ಳಿ ಹಣವಿಲ್ಲದ ಹಣವಲ್ಲದ ಹಣ ಬಯಸದ ಹಣ ಬಳಸದ ಸಂಘಟನೆ ಮಾಡ್ಕೊಳ್ಳಿ ಏ ಇದ ಸಂಘಟನೆ ಅನ್ಬೇಕು ಯಾರಾದರೂ ಏ ಇವ್ರು ಮನೆಗೆ ಬಂದರೆ ಬೇಷಪ್ಪ ಇವರು ಸಾಲ ಕೇಳಲ್ಲ ಅನ್ನೋ ಥರ ಬದುಕಿರೋ ಕಿಚನ್ಗೋಗಿ ಕಾಫಿ ಮಾಡ್ಕೊಂಡು ಕುಡಿಯೋ ಅಷ್ಟು ಸಂಪರ್ಕ ಸಲಿಗೆ ಬೆಳೆಸ್ಕೊಳ್ರೋ ಏ ಇವನು ಮನೆಗೆ ಬಂದರೆ ಉಪಕಾರ ಮಾಡ್ತಾನಪ್ಪ ಇವನು ಏನಿದ್ರು ನಮ್ಮದು ಸಮಯದ ಉಪಕಾರ ಅಷ್ಟೇ ನಮ್ಮ ಸಮಯ ಅವ್ರಿಗೆ ಕೊಡ್ತೀವಿ ಅವ್ರ ಸಮಯ ನಮಗೆ ಕೊಡ್ತೀವಿ ನಮ್ಮದು ಹಣಕಾಸಿನ ವ್ಯವಹಾರ ಇರೋದಿಲ್ಲ ಅಂದಾಗ ಇಮ್ಯಾಜಿನ್ ಮಾಡಿ ಎಷ್ಟು ಜನ ನಿಮ್ಮನ್ನು ಎನ್ಕರೇಜ್ ಮಾಡ್ತಾರೆ ನಿಮ್ಮ ಸ್ನೇಹಿತ ಇಲ್ಲಾಂದರೆ ಜೀವನ ಪರ್ಯಂತ ಅನುಮಾನ ಇವನು ಯಾವಾಗ ಬಾಂಬ್ ಆಗ್ತಾನೋ ಬಂದು ದುಡ್ಡು ಯಾವಾಗ ಕೇಳ್ತಾನೋ ಯಾವಾಗ ಕೇಳ್ತಾನೋ ದುಡ್ಡಿರೋರಿಗೆಲ್ಲ ಈ ಗತಿ ಆದರೆ ಇದು ಹಿಂಗಾಗತ್ತೆ ಯಾವಾಗ ನೀವು ಅಹೋರಾತ್ರ ಅಂದರೆ ಸಾಲ ಮಾಡೋದಿಲ್ಲ ಇವನು ಅನ್ನೋ ಲೆವೆಲ್ಗೆ ಹೋಗ್ರೋ ಅಂತ ಬದುಕು ಬದುಕ್ರೋ ಭಗತ್ ಸಿಂಗನ ತಾಯಂದಿರಾ ಜೀಜಾ ಮಾತೆಯರ ರಾಯಣ್ಣನ ತಾಯಂದಿರ ಬದ್ಲಾಗ್ರೋ ನಿಮ್ಮ ಮಕ್ಕಳನ್ನ ವೀರರಂತೆ ಬದುಕೋಗ್ಬಿಟ್ರೋ ಹುಲಿಗಳನ್ನ ಮಾಡ್ರೋ ಕಲ್ತ್ಕೊಳ್ರೋ ನಿಮ್ಮ ಜೊತೆ ನಾವಿದ್ದೀವಿ ನಾಚಿಕೆ ಗೆಟ್ಟವ್ರೆ ನನ್ನ ಜೊತೆ ಹಾಕೋ ನೀವು ನನಗೇನಕ್ಕೆ ಬೇಕೋ ನಿಮ್ಮ ಸಪೋರ್ಟ ನೀನೇ ಹುಲಿ ಹಿಂದೆ ಅವ್ಕೊಬಿಡ್ರೋ ನೀವೇ ಹುಲಿಗಳಾಗಿ ನಿನ್ನಿಂದೆ ನಿಮ್ಮ ಹಿಂದೆ ಇವನಿರ್ತಾನೆ ನೀವು ಸರಿ ದಾರಿಯಲ್ಲಿರುವ ತನಕ ಅವನ ಚಟನಟ ಬಾಲಗಳು ಬಟರ್ ಥರ ನೀವೇನಾದರೂ ಹೆಣ್ಣನಿಂದನೇ ಮಾಡಿ ಅವ್ರಿಗಿಂತ ಹೆಚ್ಚು ದಂಡನೆ ನಿಮ್ಮದಾಗತ್ತೆ ಹೆಣ್ಣು ನಿಂದಕರೇ ಫಸ್ಟ್ ನಿಮ್ಮನ್ನು ಶಂಡ್ರು ಅನ್ಬೇಕಾಗತ್ತೆ ನಿಮ್ಮ ಬಾಯಲ್ಲಿ ಹೆಣ್ಣು ನಿಂದನೆಗಳು ಬಂದರೆ ನಮಗೆ ಗೊತ್ತಿರುವುದು ಒಂದೇ ಆಯುಧ ಹೆಣ್ಣು ನಿಂದಕರನ್ನು ಶಂಡರೆಂದು ಕರೆಯುವುದು ಷಂಡ ಘೋಷಣೆ ಮಾಡುವುದು ರೆಡಿ ಇದ್ದೀರಾ ಶಂಡ್ರೇ ಎಷ್ಟು ಜನ ಬರ್ತೀರಾ ಬನ್ನಿ ಹೆಣ್ಣು ನಿಂದನೆ ಮಾಡೋ ಷಂಡರೇ ಬನ್ನಿ ನಿಮ್ಮ ಶಂಡ ಮುಖಂಡ ಪ್ರಚಂಡ ಸಂಡನನ್ನು ಕರ್ಕೊಂಡು ಬಂದ್ರ ಹೇಡಿ ಗಣಗಳ ಹೆಣ್ಣು ನಿಂದನೆ ಮಾಡ್ತೀರಾ ನೀವು ಏಯ್ ಕಿಚ್ಚ ಸುದೀಪ ನಿನ್ನ ಫೋಟೋ ಹಾಕ್ಕೊಂಡವನು ನಿನ್ನ ಶಿಷ್ಯ ನಿನ್ನಿಂದ ಹಣ ಪಡೆದವನು ಅನ್ಸತ್ತೆ ಅವನು ನವೀನ್ ಸಾಗರ್ ಅವನು ಅಕೌಂಟ್ ತೆಗೆದು ನೋಡು ಅವನು ಮಾಡಿರೋ ಹೆಣ್ಣ ನಿಂದನೆ ದೌರ್ಜನ್ಯ ಮರೆದಿದ್ದಾನೆ ನಿನ್ನ ಫೋಟೋ ಹಾಕ್ಕೊಂಡಿದ್ದಾನೋ ಅವನ ಫೋಟೋ ಇಲ್ಲ ಅಲ್ಲಿ ನಿನ್ನ ಸಂಘಟನೆಗಳೆಲ್ಲ ಏನು ತಿನ್ನಕ್ಕೆ ಹೋಗಿದೆಯೋ ಸುಭದ್ರವಾಗಿ ಹೆಂಗಿರಬೇಕು ಅಂತ ಇವಾಗ ಇವನು ಅವರ ಹತ್ರ ಹೇಳ್ತಾ ಇಲ್ಲ ಹೆಂಗಿರಬೇಕು ಅಂತ ಹೇಳ್ಕೊಡೋಕೆ ಯೋಗ್ಯತೆ ಇಲ್ಲದಿದ್ರೆ ನಮ್ಮ ಹೆಣ್ಣು ಮಕ್ಕಳು ನಿನ್ನ ಮಕ್ಕಳು ತಂಟೆಗೆ ಬಂದರೆ ಸುಮ್ಮನೆ ಬಿಡ್ತೀಯ ನೀನು ಬಾಯಿಗೆ ಬಂದಂಗೆ ಮಾತಾಡ್ತಾರಾ ಇವತ್ತು ನನ್ನ ಮಕ್ಕಳ ಬಗ್ಗೆ ಮಾತಾಡಿ ಕಡೆಗೆ ನಿನ್ನ ಮಕ್ಕಳ ಮಕ್ಕಳು ಮಾತಾಡೋ ಸಂದರ್ಭ ಬಂದೇ ಬರುತ್ತೆ ಅವ್ರಿಗೆ ಅಂಥ ಹೆಗ್ಣಗಳನ್ನು ಸಾಕ್ತಾಯಿದೆಯಾ ನೀನು ಗೆಟ್ಟವನೇ ನಮ್ಮದೇನಿದ್ರು ನೇರ ನೀವು ನಮ್ಮ ಮನೆ ಹೆಣ್ಣು ಮಕ್ಕಳನ್ನು ಬೈದರೆ ನಾವು ನಿಮ್ಮನ್ನು ಬೈತೀವಿ ನಿಮ್ಮ ಮನೆ ಹೆಣ್ಣು ಮಕ್ಕಳ ಕಾಲಿಗೆ ಬೀಳ್ತೀವಿ ಯಾಕಂದರೆ ಅವರು ನಮಗೆ ದೇವ ಸಮಾನರು ಅವರು ನನಗೆ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಿ ಶ್ರೀದೇವಿ ಭೂದೇವಿ ರೋ ಪರ್ವತವರ್ಧಿನಿಯರು ಅವರು ನಿಮ್ಮಂಥ ಹೇಳಿ ಹೆಗ್ಗಣಗಳನ್ನು ಮನೇಲಿ ಇಟ್ಕೊಂಡಿರೋದಕ್ಕೆ ಅವ್ರಿಗೆ ದುಃಖ ಆಗ್ತಾ ಇದೆ ಹೇಳಿ ನಾ ಮರ್ದ್ರ ಆವತ್ತೇ ಹೇಳಿದ್ದೀನಿ ನಿನ್ನ ಒಬ್ಬೊಬ್ಬನ್ನ ಕಂಟ್ರೋಲಲ್ಲಿ ಇದ್ರೆ ಅದು ಪ್ರತಿಯೊಂದು ಅವ್ರು ಮಾಡೋ ನಿಂದನೆ ನಿನಗೆ ಸೇರುತ್ತೆ ಅಂತ ಪ್ರತಿದಿನ ಮೆರಿತಾ ಇದ್ದಾರೆ ಅವರು ಮಿಕ್ಕಿರೋರು ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ ಅಂತ ಕಾಲರ್ ಎತ್ಕೋಬೇಡ ನೀನು ನಾವೇ ಅವ್ರನ್ನೇ ದಂಡಿಸಿ ಫೇಸ್ಬುಕ್ಕಿಂದ ಅವ್ರನ್ನ ಬ್ಯಾನ್ ಮಾಡಿಸಿದ್ದೀವಿ ಒಂದೊಂದು ತಪ್ಪುಗಳನ್ನು ಬರ್ದು ಬರ್ದು ನೀನೇನೋ ಮಾಡ್ತಿದ್ದೀಯಾ ಕಂಟ್ರೋಲ್ ಮಾಡೋ ಫಸ್ಟ್ ರಿಗ್ರೆಟ್ ಇಲ್ಲದವನೇ ನಾಯಿಗಳು ಬಿಟ್ರಲ್ಲೇನೋ ಒಂದು ಲಿಮಿಟಲ್ಲಿ ಬುಗಳತ್ತೆ ಧನ್ಯವಾದ A hora